ರಾಯಬಾಗ ತಾಲೂಕಿನ ಹೆಡಕಲ್ ಗ್ರಾಮದ ಶರಣಜೀವಿ ಕಲ್ಮೇಶ ಸತ್ತಿಯವರ ಶಿವಬಸವ ನಿಲಯದ ಮಹಾಮನೆಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬಸವ ಚರಿತಾಮೃತ ಕುರಿತು ಪ್ರವಚನ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ತಾಲೂಕಾ ಘಟಕ ರಾಯಬಾಗಿಯವರ ಆಶ್ರಯದಲ್ಲಿ ನೆರವೇರಿಸಲಾಗಿದೆ. ಇನ್ನು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ರಾಯಬಾಗ ತಾಲೂಕಾ ಘಟಕದ ಅಧ್ಯಕ್ಷ ಟಿಎಸ್ ವಂಟಗೂಡಿ ಮಾತನಾಡಿ, ಬಸವಾದಿ ಶಿವಶರಣರು ವಚನಗಳು ಪ್ರತಿಯೊಬ್ಬರ ಅಜ್ಞಾನ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ನೀಡುವ ಜೀವಂತ ಅಹನತೆಗಳು. ಬಸವಣ್ಣ ಬುದ್ಧ ಹಾಗೆ, ದಯಾಮಯಿ ಮಹಾವೀರನಂತೆ, ಸರಳ ಪೈಗಂಬರರ ಹಾಗೆ ದಿಟ್ಟವೂ ಆದ ಬಸವೇಶ್ವರ ಈಗ ಈ ಜಗತ್ತಿನ ಅದ್ಭುತ ಶಕ್ತಿ. ಪ್ರತಿಯೊಬ್ಬರೂ ಬಸವಣ್ಣನವರ ಚರಿತಾಮೃತ ಆಲಿಸಿ ಜೀವನ ಪಾವನೆ ಮಾಡಿಕೊಳ್ಳಬೇಕೆಂದು ಸಾಹಿತಿ ಟಿಎಸ್ ವಂಟಗೂಡಿಯವರು ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ರಾಯಬಾಗ ತಾಲೂಕಾ ಘಟಕದ ಸಂಘಟನಾ ಕಾರ್ಯದರ್ಶಿ ಸಮಾರಂಭದ ಅಧ್ಯಕ್ಷತೆ ಶರಣಶ್ರೀ ಕಲ್ಮೇಶ ಸತ್ತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ವೇದಿಕೆಯ ಮೇಲೆ ಜ್ಯೋತಿ ಸತ್ತಿ, ಬಸವರಾಜ ಸತ್ತಿ, ನೀಲಮ್ಮ ಸತ್ತಿ ಸೇರಿದಂತೆ ಇನ್ನಿತರರು ವಂದಿಸಿದ್ದಾರೆ. ತದನಂತರ ಇದೇ ವೇಳೆ ಗಣ್ಯಾತಿ ಗಣ್ಯರು ಕೂಡ ಈ ವೇಳೆ ವೇದಿಕೆ ಮೇಲೆ ಭಾಗಿನರಾಗಿದ್ದರು. ಬ್ಯೂರೋ ರಿಪೋರ್ಟ್, ಮಹಾದೇವ ಕಾಂಬ್ಳೆ, ಎಂಪಿ ನ್ಯೂಸ್ ಕನ್ನಡ, ರಾಯಬಾಗ. ಮಾಡಿಕೊಳ್ಳೋಣ. ಇವತ್ತು ಪವಿತ್ರವಾದ ಶ್ರಾವಣ ಮಾಸದ ನಿಮಿತ್ತವಾಗಿ ಕಲ್ಮೇಶ್ ಶೆಟ್ಟಿ ಅವರು ಒಂದು ಈ ಪ್ರವಚನದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರ ಮಹಾಮನೆಯಲ್ಲಿ ಅವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಾರೆ. ಅವ್ರಿಗೂ ಕೂಡ ಒಂದು ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಪುಟಾಣಿಗಳಿಗೂ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೆಡಕಲ್ ಗ್ರಾಮದ ಶ್ರೀ ಶಿವಬಸವ ನಿಲಯದ ಆವರಣದಲ್ಲಿ ಇಂದು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ತಾಲೂಕಾ ಘಟಕ ರಾಯಬಾಗ ವತಿಯಿಂದ ಪವಿತ್ರವಾದ ಶ್ರಾವಣ ಮಾಸದ ನಿಮಿತ್ತವಾಗಿ ಬಸವ ಚರಿತಾಮೃತ ಕುರಿತು ಪ್ರವಚನ ಕಾರ್ಯಕ್ರಮ, ಈ ಒಂದು ಸುಂದರ ಸಾಯಂಕಾಲದ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳು, ಶರಣಜೀವಿಗಳು ಆಗಿರುವಂಥ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಕಲ್ಮೇಶ್ ಬಸವಂತಪ್ಪ ಸತ್ತಿ ಅವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, 12ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಆಂದೋಲನವನ್ನು ಮಾಡಿರ್ತಕ್ಕಂಥವರು ವಿಶ್ವಗುರು ಅಣ್ಣ ಬಸವಣ್ಣನವರು ಹಾಗೂ ಎಲ್ಲ ಬಸವಾದಿ ಶಿವಶರಣರು. ಬಸವಣ್ಣನವರು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು. ಬಿಜ್ಜಳ ರಾಜನ ಅರಮನೆಯ ಮುಂದೆ ಮಹಾಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶಕ್ತಿ ಯಾರಿಗಾದರೂ ಸಲ್ಲಿಸಿದ್ರೆ ಅದು ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಬಸವಣ್ಣನವರು ಬುದ್ಧನ ಹಾಗೆ ದಯಾಮಯಿ, ಮಾವೀರನಂತೆ ಸರಳ, ಪೈಗಂಬರರ ಹಾಗೆ ದಿಟ್ಟವೂ ಆಗಿರ್ತಕ್ಕಂಥ ಬಸವೇಶ್ವರ ಈ ಜಗತ್ತಿನ ಅದ್ಭುತ ಶಕ್ತಿ. ಬಸವಣ್ಣನವರ ಹಲವಾರು ವಚನಗಳನ್ನು ನಾಡಿಗೆ ಕೊಡುವುದರ ಮೂಲಕ ವಚನಗಳೆಂಬ ಜ್ಯೋತಿಯಿಂದ ಜಗತ್ತನ್ನು ಬೆಳಗಿರ್ತಕ್ಕಂಥ ಜಗಜ್ಯೋತಿ ಯಾರಪ್ಪ ಅಂದರೆ ಅವರು ಅಣ್ಣ ಬಸವಣ್ಣನವರು. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಜಗತ್ತಿಗೆ ಸಾರಿ ಹೇಳುವುದರ ಮೂಲಕ ಒಬ್ಬ ಮಹಾಮಾನವ ಯಾವ ರೀತಿಯಾಗಿ ಆಗಬೇಕು ಅನ್ನುವುದನ್ನು ಕುರಿತು ಹಲವಾರು ವಚನಗಳನ್ನು ಅವರು ಬರೆದಾರ. ಇದು ನಡೆಯ ಬಗ್ಗೆ ಈ ವಚನ ಆದರೆ ನುಡಿಯ ಬಗ್ಗೆ ಬಹಳ ಸುಂದರವಾಗಿರ್ತಕ್ಕಂಥ ವಚನವನ್ನು ಬಸವಣ್ಣವರು ಬರೀತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ವಚನವನ್ನು ನುಡಿಯ ಬಗ್ಗೆ ಅವರು ಹೇಳ್ಯಾರ. ಈ ಎರಡೂ ವಚನಗಳ ಸಾರವನ್ನು ನಾವು ಪರಿಪೂರ್ಣವಾಗಿ ತಿಳ್ಕೊಂಡು ಆ ವಚನಗಳ ಸಾಲುಗಳಲ್ಲಿ ಅರ್ಥವನ್ನು